डेटम शिफ्ट अंत G54 अंत कॉड बरतल एक्सप्लेन मशीन एक्सप्लेन यहाँ रीति जे G54 ना से होंगे मोबाइल फॉर एग्जांपल वर्क पीस इष्टिदे ना कड़े एस्टिदे अदर मध्य तक मध्य तक पॉइंट गुर्तमी कोऑर्डिनेट सिस्टम रिलेटिव कोऑर्डिनेट सिस्टम अंत बरतद अदन मेजरमेंट मू सीएनसी मशीन फर्स्ट इद्दु सेंटर पॉइंट ना 0 0 मार्कंती मशीन कोऑर्डिनेट अंदर वर्क ऑफसेट अंत करती अद वर्क ऑफसेट अंदर G54 कोड बरदिबिट्रे अब G00 कोड्तीरि G00 अंत तगोदुत्ते इल्ला कोऑर्डिनेट मेजरमेंट मे सो मेजरमेंट मे कड़े बर प्लस एक्स एक्सिस कड़े बर प्लस पॉइंट बर प्लस पॉइंट बर माइनस अदे रीति प्लस वाई कड़े बर पॉइंट बर माइनस सो आ रीति अब डायमेंशन बरकोंत होगुत्ते अंद्रे फर्स्ट गे सेटअप बहुत इंपॉर्टेंट अदक्के G54 वर्क ऑफसेट अंत करती नम मशीन मार्ती यूसिंग द सम ऑफसेट बटन ऑफसेट बटन यूज मू रिलेटिव प्रोग्राम ओरिजिन अंत होगुबिट्टु ऑपरेशन पैनल अंत अदरल्लि रिलेटिव होगुबिट्टु ओरिजिन अंत ओडदु मशीन कोऑर्डिनेट इल्लि तगोबंदु 00 इदु 00 अंत इदे इल्ल अदेष्टु रीडिंग बरुत्तदे अदु मशीन प्रकार -291 -196 ई तर एनो रीडिंग इरुत्तदे बट अदक्के नावु एनु हेळ्तीवि अंद्रे इदे नम 0 अंत हेळ्तीवि मशीन गे मशीन गे एनु हेळ्तीवि इदे नम 0 अप्प अंत हेळक G54 कोड यूज माड्तीवि ಈ G54 55 56 57 58 59 ಇವೆಲ್ಲ ಡೇಟಮ್ ಶಿಫ್ಟ್ ಅಂತ ವರ್ಕ್ ಆಫ್ಸೆಟ್ ಬೇರೆ ಬೇರೆ ನಾವು ಉಪಯೋಗಿಸ್ತೀವಿ ಬಟ್ G54 ಇಂದ ಸ್ಟಾರ್ಟ್ ಆಗುತ್ತೆ ನಮ್ದು G54 ಮಾರ್ಕೊಳ್ಳೋದ್ರಿಂದ ಇದು 00 ಪಾಯಿಂಟ್ ಆಗುತ್ತೆ ನಮಗೆ ಈಗ ಇದು 00 ಪಾಯಿಂಟ್ ಇಡ್ ಮಾಡಿ ಪ್ರೋಗ್ರಾಮ್ ನೇಮ್ O0021 ಪ್ರೋಗ್ರಾಮ್ ನೇಮ್ ಕೊಡ್ತೀನಿ ಸೋ N1 ಬ್ಲಾಕ್ G21 ಬಂದ್ಬಿಟ್ಟು ಮೆಟ್ರಿಕಲ್ MM ಅಲ್ಲಿ G94 ಬಂದ್ಬಿಟ್ಟು ಮಿಲ್ಲಿಂಗ್ ಅಲ್ಲಿ ಮಿಲ್ಲಿಂಗ್ ಅಲ್ಲಿ MM ಪರ್ ಮಿನಿಟ್ ಇದೆ ಫೀಡ್ ರೇಟ್ ಇದೆ ಸೋ ಇನ್ ಕೇಸ್ ಆಫ್ ಲೇಟ್ ಅಲ್ಲಿ ನಾವು ಏನು ಮಾಡ್ತಾ ಇದೀವಿ G98 ಯೂಸ್ ಮಾಡ್ತಾ ಇದೀವಿ ಇಲ್ಲಿ G94 ಯೂಸ್ ಮಾಡ್ತೀವಿ ಮಿಲ್ಲಿಂಗ್ ಅಲ್ಲಿ MM ಪರ್ ಮಿನಿಟ್ ಫೀಡ್ ರೇಟ್ ಇದು MM ಪರ್ ಮಿನಿಟ್ ಅಲ್ಲಿ ಇರ್ತದೆ ಸೋ ನೆಕ್ಸ್ಟ್ G91 ಬರ್ತದೆ G91 ಬಂದು ಇನ್ಕ್ರಿಮೆಂಟಲ್ G28 Z0 ಫಸ್ಟ್ ಗೆ Z ಅನ್ನ ಡೆಪ್ತ್ ಆಫ್ ಕಟ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಸೋ ಹೌ ಇಟ್ ಲುಕ್ಸ್ ಲೈಕ್ ದಿಸ್ ಸೋ ಇದು ಪಾಸಿಟಿವ್ ಇದು ನೆಗೆಟಿವ್ ಇದು ಪಾಸಿಟಿವ್ ಸೋ ಇದು ಟುವರ್ಡ್ಸ್ ದ ಕಾಲಮ್ ಹೋದ್ರೆ ನೆಗೆಟಿವ್ ಪಾಸಿಟಿವ್ ವೈ ಅವೇ ಫ್ರಮ್ ದ ಕಾಲಮ್ ಬಂದ್ರೆ ಪಾಸಿಟಿವ್ ಸೋ ಟುವರ್ಡ್ ದ ರೈಟ್ ಹೋದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಟುವರ್ಡ್ ದ ಲೆಫ್ಟ್ ಬಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇದು ನಮ್ಗೆ ಹೇಳಿದ್ದೀನಿ ಸೊ ಅದಕ್ಕೋಸ್ಕರ Z00 ಮಾಡ್ತೀನಿ ಅಂದ್ರೆ Z ಬಂದ್ಬಿಟ್ಟು ನಂದು ಇಲ್ಲಿ 00 ಪೊಸಿಷನ್ ಆಗ್ತದೆ ಆ ಆಬ್ಜೆಕ್ಟ್ ಟಚ್ ಆಗುತ್ತೆ ಸೊ ನೆಕ್ಸ್ಟ್ G28 ಹೋಮ್ ಪೊಸಿಷನ್ ಇಂದ X0 Y0 ಕಳಿಸ್ತೀನಿ ಹೋಮ್ ಗೆ ಹೋಗುತ್ತೆ ಸೊ ಇಲ್ಲಿ M06 ಅಂದ್ರೆ ನಿಮ್ಗೆ ಗೊತ್ತಿದ್ರಿ ಸೊ ಇಲ್ಲಿ ಟೂಲ್ ಚೇಂಜ್ ಆಗುತ್ತೆ ಐ ನಾಟ್ ರಿಟರ್ನ್ ಇಯರ್ 20101 ಬರ್ತದ್ರಿ ಸೊ ನೆಕ್ಸ್ಟ್ M03 ಅಂದ್ರೆ ಸ್ಪಿಂಡಲ್ ಕೌಂಟರ್ ಕ್ಲಾಕ್ ವೈಸ್ ತಿರುಗ ಸ್ಟಾರ್ಟ್ ಆಗುತ್ತೆ 12 mm ಇದನ್ನ RPM ಕಳ್ಳಿಗೆ ಒಂದು ಮೆಥಡ್ ಇದೆ ನಮಗೆ ಒಂದು ಫಾರ್ಮುಲಾ ಇದೆ ಏನ್ರಿ ಸೊ VC = πD ಎಂಡೆಡ್ ಬೈ 1000 ಅಂತ ಹೇಳಿ MM ದಲ್ಲಿ ಇದ್ದಾಗ ಆ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಇದನ್ನ ಕಂಡುಹಿಡಿತೀವಿ RPM ಎಷ್ಟಿದೆ ಅಂತೇಳಿ ಸೊ ಇದು RPM ಕಂಡುಹಿಡಿದ ಮೇಲೆ G90 ಮತ್ತೆ G00 G90 ಮತ್ತೆ G00 X-20 Y30 ಇದು ಏನಾಗುತ್ತಂದ್ರೆ 90 ಅಬ್ಸಲ್ಯೂಟ್ ಮೆಥಡ್ ಇಂದ ಮೆಜರ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಗೆ ಪೊಸಿಷನ್ ನಾನು G00 ರ್ಯಾಪಿಡ್ ಆಗಿ ಮೂವ್ ಆಗ್ಬಿಟ್ಟು X-20 Y30 ಎಲ್ಲಿದೆ ರೀ ಇಲ್ಲಿದೆ ನಾನು ಫಸ್ಟ್ ಪೊಸಿಷನ್ ಇದನ್ನ ಕೊಡ್ತಾ ಇದ್ದೀನಿ ನಾನು ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಸೈಕಲ್ ಸೊ ಇಲ್ಲಿಂದ ಫಸ್ಟ್ ಪಾಯಿಂಟ್ ಈ ಪಾಯಿಂಟ್ ಇಂದ ಕೋಆರ್ಡಿನೇಟ್ ಹೇಳ್ತೀನಿ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಇದು ನಿಮ್ಮ ಈಸ್ ನಾಟ್ ಮೆನ್ಷನ್ ಇನ್ ಯುವರ್ ಬುಕ್ ಸೊ ವಾಟ್ ಆಕ್ಚುಲಿ ಈಸ್ ಟೇಕಿಂಗ್ ಸೊ ಇದನ್ನ 00 ಮಾಡ್ಕೊಂಡಿರೋದ್ರಿಂದ ಮಧ್ಯೆ ಪಾರ್ಟಿನ ಮಧ್ಯೆ 00 ಮಾಡ್ಕೊಂಡ್ರಿಂದ ಈ ಕಡೆ ಬರೋದ್ರಿಂದ ಇದೇನಾಗುತ್ತೀ ಎಕ್ಸ್ ಮೈನಸ್ ಆಗುತ್ತೆ ಇಟ್ ಇಸ್ ಕಮಿಂಗ್ ಟುವರ್ಡ್ ದ ಲೆಫ್ಟ್ ಸೊ ಎಕ್ಸ್ ಮೈನಸ್ ಆಗುತ್ತೆ ಅದೇ ರೀತಿ ಇದು ಮೇಲ್ಗಡೆ ಹೋಗೋದ್ರಿಂದ ವೈ ಪಾಸಿಟಿವ್ ಆಗುತ್ತೆ ಇಲ್ಲಿ ಆಲ್ರೆಡಿ 48 ಸೊ ಇದು 00 ತಗೊಂಡ್ರೆ ಈ ಕಡೆ 20 ಈ ಕಡೆ 20 ಇರ್ತದೆ ಸೊ ಇದು 20 ಪ್ಲಸ್ ಇದು 10 ಎಷ್ಟಾಯ್ತು 30 ಆಗುತ್ತೆ ಸೊ ಇದು 30 ಆಗೋದ್ರಿಂದ -20 30 ಸೊ ಈ ರೀತಿಯಾಗಿ ನೀವು ಫಸ್ಟ್ ಕೋಆರ್ಡಿನೇಟ್ ಡಿಫೈನ್ ಮಾಡ್ತೀರಿ ಸೊ ಅದನ್ನ ಬಿಟ್ ಬಿಟ್ ಮಾಡೋದು -20 30